ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರೀಸ್ ಕಿಚನ್ ಆ್ಯಂಡ್ ಕಲೆಕ್ಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಮಾವಿನೆಲೆ ತೋರಣ ಮಾಡ್ತಾಯಿದ್ದೀನಿ. ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸಾಲೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಮೊದಲಿಗೆ ಬಾಗಿಲಿಗೆ ರಂಗೋಲಿ ಹಾಕೋದ್ರ ಮೂಲಕ ನಾವು ಹಬ್ಬನ ಬರಮಾಡ್ಕೊಳ್ತೀವಿ. ನಾವು ರಂಗೋಲಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅದೇ ರೀತಿ ಒಂದು ಬಾಗಿಲಿಗೆ ತೋರಣಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಬನ್ನಿ, ಹೇಗೆ ಮಾಡೋದು ನೋಡೋಣ. ಮಾವಿನೆಲೆ ತೊಗೊಂಡಿದ್ದೀನಿ. ಮೊದಲಿಗೆ ಗುಲಾಬಿ ಹೂವನ್ನ ಈ ರೀತಿ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ, ಮತ್ತು ತೊಟ್ಟನ್ನು ಬಿಡಿಸ್ಕೊಂಡಿಟ್ಕೊಂಡಿದ್ದೀನಿ. ಸಾವಂತಿಗೆ ಹೂವನ್ನು ಅಷ್ಟೇ ಮೀಡಿಯಮ್ ಸೈಜಲ್ಲಿ ತೊಗೊಳ್ಳಿ, ತುಂಬ ದೊಡ್ಡದು ಬೇಡ, ಅದನ್ನು ತೊಟ್ಟು ಬಿಡಿಸ್ಕೊಂಡಿದ್ದೀನಿ. ಸ್ಟ್ಯಾಪ್ಲರ್ ಬೇಕಾಗುತ್ತೆ. ನಿಮ್ಮ ಬಾಗಿಲಿನ ಅಳತೆಗೆ ತಕ್ಕಂತೆ ನೀವು ಟೈನ್ ದಾರ ತೊಗೊಳ್ಳಿ. ಬಿಳಿ ದಾರ ಮತ್ತು ಸೂಜಿ ತೊಗೊಂಡಿದ್ದೀನಿ. ಇದು ನಂಬರ್ ಗೊತ್ತಿಲ್ಲ ನನಗೆ, ಸೂಜಿದು ಸ್ವಲ್ಪ ದೊಡ್ಡದೇ ತೊಗೋಬೇಕು ನೀವು. ಇವಾಗ ಬನ್ನಿ, ಹೇಗೆ ಮಾಡೋದು ನೋಡೋಣ. ಇವಾಗ ನಾನು ಬಿಳಿ ದಾರ ಏನಿದೆ ಅದಕ್ಕೆ ಈ ದಾರನ ಸೂಜಿಗೆ ಏರಿಸ್ಕೊಳ್ಳೋಣ. ನೋಡಿ, ಇವಾಗ ಏನು ಮಾಡ್ತೀನಿ, ನಮಗೆ ಒಂದೇ ಅಳತೆಯಲ್ಲಿ ಮಾವಿನೆಲೆ ಸಿಗಲ್ಲ, ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಸಿಗುತ್ತೆ. ಆವಾಗ ಈ ಥರ ಚಿಕ್ಕದಿದ್ದರೆ ಏನು ಮಾಡ್ತೀನಿ, ಈ ತೊಟ್ಟೇನಿದೆ ಅದರಲ್ಲಿ ಚುಚ್ಕೊಂಡು ಇಟ್ಕೊಳ್ಳೋಣ. ಇಲ್ಲಾಂದರೆ ಈ ರೀತಿ ದೊಡ್ಡದಿದ್ದರೆ ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಸ್ಟ್ಯಾಪ್ಲರ್ ಮಾಡ್ಕೋಬೋದು. ನೀವು ತೊಟ್ಟು ಬೇಕಾದರೆ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಕಟ್ ಮಾಡ್ಕೊಂಡಿಲ್ಲ. ನೋಡಿ, ಈ ರೀತಿ ಒಂದೇ ಅಳತೆಗೆ ನೀವು ರೆಡಿ ಮಾಡಿಕೊಡ್ಬೇಕಾಗುತ್ತೆ. ನೋಡಿ, ಇವಾಗ ಒಂದು 2 ಇಂಚಷ್ಟು ನಾನು ಕಟ್ಟಲಿಕ್ಕೆ ದಾರನ ಬಿಟ್ಬಿಟ್ಟು ಈ ಮಾವಿನೆಲೆನ ಇವಾಗ ಒಂದೊಂದೇ ಕಟ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಅಳತೆ ನೋಡ್ಕೊಳ್ಳಿ, ಒಂದು ಸೈಜ್ ನೋಡಿಕೊಂಡು ನೀವು ಕಟ್ಕೊಂಡು ಬನ್ನಿ. ತುಂಬಾ ಈಸಿ ಫ್ರೆಂಡ್ಸ್, ಯಾಕೆಂದರೆ ಮಾವಿನೆಲೆ ತೋರಣ ಅಂತ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಡಿಸೈನಲ್ಲಿ ಮಾಡ್ತಾರೆ. ಮತ್ತು ಮಾವಿನ ತೋರಣ ಕಟ್ಟಿದ್ರೇ ಹಬ್ಬಕ್ಕೆ ಕಳೆ ಮತ್ತು ಮನೆಗೂ ಅಷ್ಟೇ ಲಕ್ಷಣ. ನೋಡಿ, ಇವಾಗ ಎಲ್ಲನೂ ಇದೇ ರೀತಿ ಕಟ್ಕೊಂಡು ಬರೋಣ. ನೋಡಿ, ಮಾವಿನೆಲೆಯೆಲ್ಲ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇವಾಗ ನಾವು ಹೂವನ್ನು ಜೋಡಿಸ್ಕೊಳ್ಳೋಣ. ನೋಡಿ, ದಾರಾಗೆ ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಈ ಥರ ಒಂದು ನಾಟ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಏನು ಮಾಡ್ತೀನಿ, ಸಾವಂತಿಗೆ ಹೂವು ಏನಿದೆ ಅದನ್ನು ತಕ್ಕೊಳ್ಳೋಣ. ಒಂದೊಂದೇ ಸಾವಂತಿಗೆ ಹೂವನ್ನು ಈ ಎಲೆ ಮೇಲೆ, ಅಂದರೆ ನಾವು ಏನು ಸ್ಟಾಪ್ಲರ್ ಮಾಡಿರ್ತೀವಿ ಅದರ ಕೆಳಭಾಗದಲ್ಲಿ ಈ ಹೂವನ್ನು ಜೋಡಿಸ್ಕೊಳ್ತಾ ಬರೋಣ. ಸಾವಂತಿಗೆ ಹೂವು ಮೇಲೆ ರೋಸನ್ನ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಎರಡಕ್ಕೂ ಒಂದೇ ಸಲ ಈ ರೀತಿ ಚುಚ್ಕೊಂಡು ಮತ್ತೆ ಹಿಂಭಾಗ ಮತ್ತು ಹಿಂಭಾಗಕ್ಕೆ ಚುಚ್ಕೊಳ್ಳೋಣ. ನೋಡಿ, ರೆಡಿ ಆಯಿತು. ಇವಾಗ ಪಕ್ಕದಲ್ಲಿ ನಾನು ಇನ್ನೊಂದು ತೋರಿಸ್ತೀನಿ. ಅದೇ ರೀತಿಯೇ ನಾನೇನು ಫಸ್ಟ್ ಮಾಡ್ಕೊಂಡಿದ್ದೆ ಅದೇ ರೀತಿಯೇ, ಫಸ್ಟು ಸಾವಂತಿಗೆ ಅದರ ಮೇಲೆ ಒಂದು ರೋಸು ಇಟ್ಕೊಂಡು ಅದನ್ನು ಸಹ ಮೊದಲು ನಾ ಹೇಗೆ ಹೊಲಿದ್ವಿ, ಸ್ವಲ್ಪ ಈ ಏನಿದೆ ತೊಟ್ಟಿನ ಭಾಗ ಏನಿರುತ್ತೆ ಅದು ಸ್ವಲ್ಪ ದಪ್ಪ ಇದ್ದರೆ ಕೆಲವೊಂದು ಸೂಜಿ ಬೇಗ ಏರಲ್ಲ. ನೋಡಿ, ಈ ರೀತಿ ಚುಚ್ಕೊಂಡು ನಂತರನೇ ನೀವು ರೋಸ್ ಇಟ್ಕೊಂಡ್ರು ಈಸಿಯಾಗಿ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಎರಡು ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇ ರೀತಿ ಎಲ್ಲ ಎಲೆಗೂ ಮಾಡ್ಕೊಳ್ಳೋಣ. ನೋಡಿ, ಮಾಡ್ಕೊಂಡಿದ್ದೀನಿ. ನೋಡಿ, ಕಟ್ಟಲಿಕ್ಕೆ ದಾರ ಬಿಟ್ಟು ಮಿಕ್ಕಿದ ಜಾಗ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ಸ್ಟಾಪ್ಲರ್ ಏನು ಮಾಡಿದ್ವಿ ಆ ಜಾಗದಲ್ಲಿ ನಾನು ಅರಿಶಿನನ ಇಟ್ಕೊಳ್ತಾ ಇದ್ದೀನಿ. ಅರಿಶಿನ ಮತ್ತು ಗಂಧ ಎರಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕುಂಕುಮನೂ ಇಟ್ಕೊಳ್ಳೋಣ. ಮಾವಿನೆಲೆ ತೋರಣ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.